ಹಲೋ ನಮಸ್ಕಾರ, ನಮ್ಮ ಹೋಮಿಯೋಪತಿ ಪ್ರೆಸೆಂಟ್ಸ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಯೋಗರಾಜ್. ಇವತ್ತಿನ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೈನ್ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ದೀವಿ. ವೆರಿಕೋಸ್ ವೈನ್ ಸಮಸ್ಯೆ ಅನ್ನುವಂಥದ್ದು ಕಾಲಿನಲ್ಲಿರುವಂತಹ ಅಶುದ್ಧ ರಕ್ತನಾಳದ ರಕ್ತ ಪರಿಚಲನೆಯಲ್ಲಿ ವ್ಯತ್ಯಾಸ ಉಂಟಾದಾಗ ವೆರಿಕೋಸ್ ವೈನ್ಸ್ ಅಂದರೆ ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟುವಂತಹ ಸ್ಥಿತಿಗೆ ವೆರಿಕೋಸ್ ವೈನ್ ಸಮಸ್ಯೆ ಅಂತ ಹೇಳಲಾಗುತ್ತೆ. ಈ ಸಮಸ್ಯೆ ಯಾವಾಗ ಯಾಕೆ ಕಾಣಿಸ್ಕೊಳ್ಳುತ್ತೆ, ಹಾಗೆ ಯಾವ ಏಜ್ ಗ್ರೂಪ್ನಲ್ಲಿ ವೆರಿಕೋಸ್ ವೈನ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಈ ಸಮಸ್ಯೆಯ ಸಂಪೂರ್ಣ ನಿವಾರಣೆಗೆ ನಮ್ಮ ಹೋಮಿಯೋಪತಿಯಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸಾ ವಿಧಾನಗಳು ಇದೆ ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ನಮ್ಮ ಹೋಮಿಯೋಪತಿಯ ಡಾಕ್ಟರ್ ಪ್ರಶಾಂತ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಕಾಲಿನಲ್ಲಿರುವಂತಹ ಅಶುದ್ಧ ರಕ್ತನಾಳಗಳು ಅಂದ್ರೆ ದೇಹದ ಇತರ ಭಾಗದಲ್ಲಿರುವಂತಹ ಅಶುದ್ಧ ರಕ್ತವನ್ನ ಹೃದಯಕ್ಕೆ ಕೊಂಡೊಯ್ಯುವಂತಹ ರಕ್ತನಾಳಗಳು ಅಂತ ಹೇಳಲಾಗುತ್ತೆ. ಅಗೇನ್ಸ್ಟ್ ಗ್ರಾವಿಟಿಗೆ ವರ್ಕ್ ಮಾಡ್ತಾ ಇರುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟೋದಕ್ಕೆ ವೆರಿಕೋಸ್ ವೈನ್ ಸಮಸ್ಯೆ ಉಂಟಾಗೋದು ಏನಕ್ಕೆ ಡಾಕ್ಟರ್? ಸೊ ಈಗ ನೀವು ಹೇಳಿರೋ ತರಮ್ಮ, ಇವತ್ತಿನ ವಿಷಯವನ್ನೋದು ಬಂದ್ಬಿಟ್ಟು ವೆರಿಕೋಸ್ ವೈನ್ಸ್ ಅಥವಾ ರಕ್ತನಾಳದ ಉಬ್ಬುವಿಕೆ ಅಂತ ಹೇಳ್ತೀವಿ. ಸೊ ಈ ಒಂದು ಕಾಯಿಲೆಯಿಂದ ಈಗ ಎಷ್ಟೋ ಜನ ನಮ್ಮ ಕ್ಲಿನಿಕ್ ಕೂಡ ವಿಸಿಟ್ ಆಗ್ತಾ ಇದ್ದಾರೆ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇರೋರು. ಅವರಲ್ಲಿ ನಾವು ಕೇಳಿದಾಗ ಸೊ ಪ್ರತಿಯೊಬ್ಬರು ಇದು ಏನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆನೇ ಎಷ್ಟೋ ಜನರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಮೇಲ್ಗಡೆ ರಕ್ತನಾಳ ಅನ್ನೋದು ಉಬ್ಬಿರೋದು ಕಾಣಿಸ್ತಾ ಇರುತ್ತೆ, ವಿತ್ ನೆಕೆಡ್ ಐಯಿಂದ ನಾವು ಎಕ್ಸಾಮಿನ್ ಮಾಡಿ ನೋಡಿದಾಗ ಸೊ ತಿಳ್ಕೊಬೋದು. ಸೊ ಈ ಒಂದು ಕಾಯಿಲೆಯಿಂದ ಸಫರ್ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ. ಸೊ ಜನ್ರಲಿ ಈ ಒಂದು ಕಾಯಿಲೆ ಸೊ ಬರ್ತಕ್ಕಂಥ ಒಂದು ಪ್ಲೇಸ್ಗಳು ನೋಡೋದಾಗಿದ್ರೆ ಸೊ ಜನ್ರಲಿ ಇದು ಕಾಲುಗಳಲ್ಲಿ ತುಂಬಾ ಕಾಮನ್ ಆಗಿ ಕಾಣಿಸ್ತಕ್ಕಂಥ ಒಂದು ಸಮಸ್ಯೆ ಅಂತ ಹೇಳ್ಬೋದಮ್ಮ. ತೊಡೆ ಭಾಗದಲ್ಲಾಗಿರ್ಬೋದು ಅಥವಾ ಮೇನ್ಕಂಡದಲ್ಲಾಗಿರ್ಬೋದು. ಸೊ ಈ ಒಂದು ರೀಜನಲ್ಲಿರೋ ರಕ್ತನಾಳದಲ್ಲಿ ಉಬ್ಬುವಿಕೆ ಅನ್ನೋದು ಹುಟ್ಕೊಳ್ಳೋದಕ್ಕೆ ಶುರು ಆಗೋದು. ಸೊ ಆ ಒಂದು ಉಬ್ಬುವಿಕೆ ಅನ್ನೋದು ಕಾಣಿಸ್ತಾ ಇದೆ ಅಂದಾಗ ಜನ್ರಲಿ ಈ ಒಂದು ಕಾಯಿಲೆ ಫಸ್ಟ್ ಗ್ರೇಡಲ್ಲಿ ಇದ್ದಾಗ ಮೇಲ್ಗಡೆ ಯಾವುದೇ ರೀತಿ ಸಿಂಪ್ಟಮ್ಸ್ ಅಥವಾ ಲಕ್ಷಣಗಳು ಅನ್ನೋದು ಕಾಣಿಸ್ತಾ ಇರೋದಿಲ್ಲ. ಓನ್ಲಿ ಆ ಒಂದು ರಕ್ತನಾಳದಲ್ಲಿ ಉಬ್ಬುವಿಕೆ ಅನ್ನೋದು ಮಾತ್ರ ಹುಟ್ಕೊಂಡಿರುತ್ತೆ. ಸೊ ಆ ಥರ ಒಂದು ಸಮಸ್ಯೆ ಕಾಣಿಸ್ಕೊಂಡಿದೆ ಅಂದಾಗ ಜನ್ರಲಿ ಯಾರೇ ಆಗಲಿ ನಾವೇನು ಮಾಡ್ತೀವಿ, ಆ ಒಂದು ರಕ್ತನಾಳ ಉಬ್ಬಿದೆನಾ ಅದರಿಂದ ಸಮಸ್ಯೆ ಆಗ್ತಾ ಇಲ್ಲ ಅಂದಾಗ ಅದನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡೋದು. ಯಾವಾಗ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಒಂದು ಸೂಕ್ತವಾದ ಪರಿಹಾರ ತಗೋತಾ ಇಲ್ಲ, ಸೊ ಅದರಿಂದ ಹೊರಗೆ ಬರೋದಕ್ಕೆ ನಾವು ಯಾವುದೇ ರೀತಿ ಟ್ರೀಟ್ಮೆಂಟ್ಗೆ ಒಳಗೆ ಆಗ್ತಿಲ್ಲ ಅಂದಾಗ ಅದೇ ಒಂದು ಕಾಯಿಲೆ ಬೆಳ್ಕೊಳ್ಳೋದಕ್ಕೂ ಶುರು ಆಗೋದು. ಯಾವಾಗ ಆ ಒಂದು ಸಮಸ್ಯೆ ಬೆಳೆಯೋದಕ್ಕೆ ಶುರು ಆಗಿಬಿಡುತ್ತೆ, ಸೆಕೆಂಡ್ ಗ್ರೇಡಿಗೆ ರೀಚ್ ಆದಾಗ ಆ ಒಂದು ರಕ್ತನಾಳದ ಉಬ್ಬುವಿಕೆ ಯಾವ ಒಂದು ಪ್ಲೇಸಲ್ಲಾಗಿರುತ್ತೆ ಆ ಒಂದು ರೀಜನಲ್ಲಿ, ಸೊ ಕಾಲು ನಮ್ಮ ಕಾಲು ನಮಗೆ ಭಾರ ಅನ್ನಿಸ್ತಾ ಇದೆ, ಸೊ ಕಾಲಲ್ಲಿ ಊತ ಬರೋದಕ್ಕೆ ಶುರು ಆಗೋದು, ಸ್ಕಿನ್ ಕಲರ್ ಕಪ್ಪಗಾಗಕ್ಕೆ ಶುರು ಆಗ್ತಾ ಬರುತ್ತೆ, ಆ ಸ್ಕಿನ್ ಕಲರ್ ಎಲ್ಲೆಲ್ಲಿ ಕಪ್ಪಗಾಗಿದೆ ಆ ಒಂದು ರೀಜನಲ್ಲಿ ನವೆ ಅನ್ನೋದು ಉಟ್ಕೊಳ್ಳೋಕೆ ಶುರು ಆಗೋದು. ಸೊ ತುಂಬ ಡ್ರೈನೆಸ್ ಅನ್ನೋದು ಕಾಡಕ್ಕೆ ಶುರು ಆಗ್ತಾ ಬರುತ್ತೆ, ಅದ್ರ ಜೊತೆಗೆ ಸ್ಕಿನ್ ಅನ್ನೋದು ಪೀಲ್ ಆಗೋದಕ್ಕೂ ಶುರು ಆಗ್ತಕ್ಕಂಥದ್ದು. ಈ ರೀತಿ ಈ ಎಲ್ಲ ಸಮಸ್ಯೆಗಳು ಸೆಕೆಂಡ್ ಗ್ರೇಡಲ್ಲಿನೂ ನೋಡೋದಕ್ಕೆ ಶುರು ಮಾಡ್ತಾ ಬರ್ತೀವಿ. ಸೆಕೆಂಡ್ ಗ್ರೇಡ್ ಆದಮೇಲೂ ನೆಗ್ಲೆಕ್ಟ್ ಮಾಡ್ತಿದ್ದೀವಿ ಕಾಯಿಲೆನ, ಹಾಗೆ ಮುಂದೆ ಉಡ್ತಾ ಇದ್ದೀವಿ ಅಂದಾಗ ಯಾವಾಗ ಇದೇ ಒಂದು ಸಮಸ್ಯೆ ಥರ್ಡ್ ಗ್ರೇಡಿಗೆ ರೀಚ್ ಆಗ್ತಾ ಇದೆ, ಸೊ ಆ ಒಂದು ಕಪ್ಪಗಾಗಿರೋ ಪ್ಲೇಸಲ್ಲಿ ಸಣ್ಣ ಸಣ್ಣ ಗಾಯಗಳು ಕೂಡ ಆಗೋದಕ್ಕೆ ಶುರು ಆಗೋದು. ಸೊ ಹುಣ್ಣುಗಳು ಯಾವಾಗ ಆಗ್ತಾ ಇದೆ ಅದೇ ಒಂದು ಗಾಯ ಬೆಳ್ಕೊಳ್ಳೋದಕ್ಕೆ ಶುರು ಆಗೋದು, ಎಟ್ ಲಾಸ್ಟ್ ಅಲ್ಸರೇಷನ್ ಆಗಿ ಫಾರ್ಮ್ ಆಗ್ತಕ್ಕಂಥದ್ದು. ಸೊ ಆ ಒಂದು ಕಂಡೀಷನ್ನ ನಾವು ವೆರಿಕೋಸ್ ಅಲ್ಸರ್ಸ್ ಅಂತ ಕೂಡ ಹೇಳ್ತಾ ಇದ್ದೀವಿ. ಸೊ ಈ ರೀತಿ ಈ ಒಂದು ಕಾಯಿಲೆ ಹಂತ ಹಂತವಾಗಿ ಬೆಳ್ಕೊಂಡು ಇಟ್ ಲಾಸ್ಟ್ ಕಾಲೇ ಕಳ್ಕೊಳ್ಬೇಕು ಅನ್ನೋ ಸ್ಥಿತಿಗೂ ಹೋಗ್ತಾ ಇದೆ. ಸೊ ಅಷ್ಟರ ಮಟ್ಟಿಗೆ ತೊಂದರೆ ಕೊಡ್ತಕ್ಕಂಥ ಒಂದು ಸಮಸ್ಯೆ ಈ ಒಂದು ವೆರಿಕೋಸ್ ವೈನ್ಸ್ ಅಂತ ಹೇಳ್ಬೋದು. ಹಾಗಿದ್ರೆ ಈ ಒಂದು ವೆರಿಕೋಸ್ ವೈನ್ಸ್ನ ಡಿಫೈನ್ ಮಾಡೋದಾಗಿದ್ರೆ, ಸೊ ದ ವೈನ್ಸ್ ವಿಚ್ ಗೆಟ್ಸ್ ಎನ್ಲಾರ್ಜ್ಡ್ ಡೈಲೇಟೆಡ್ ಆ್ಯಂಡ್ ಓವರ್ಫಿಲ್ಡ್ ವಿತ್ ದ ಬ್ಲಡ್ ಅಂತ ಹೇಳ್ತೀವಿ. ಅಂದರೆ ಯಾವಾಗ ಒಂದು ರಕ್ತನಾಳದಲ್ಲಿ ರಕ್ತ ಸಂಚಾರ ಅನ್ನೋದಾಗದೆ ಒಂದೇ ಜಾಗದಲ್ಲಿ ಬ್ಲಡ್ ಅನ್ನೋದು ಕಲೆಕ್ಟ್ ಆಗ್ತಾ ಇದೆ, ಆ ಒಂದು ಕಲೆಕ್ಟ್ ಆಗಿರೋ ಬ್ಲಡ್ಡು ಗಂಟಾಗಿ ಫಾರ್ಮ್ ಆಗ್ತಾ ಇದೆ. ಸೊ ಆ ಒಂದು ಸ್ಥಿತಿನ ನಾವು ರಕ್ತನಾಳದ ಉಬ್ಬುವಿಕೆ ಅಥವಾ ವೆರಿಕೋಸ್ ವೈನ್ಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಈ ಒಂದು ವೆರಿಕೋಸ್ ವೈನ್ಸ್ ಬರಬೇಕು ಅಂದರೆ, ಸೊ ಅದು ಬರೋದಕ್ಕಿಂತ ಮುಂಚೆ ನಾರ್ಮಲ್ ಫಿಸಿಯಾಲಜಿ ಯಾವ ರೀತಿ ಇರುತ್ತೆ ವೆರಿಕೋಸ್ ವೈನ್ಸ್ ಬರೋಕ್ಕಿಂತ ಮುಂಚೆ, ಸೊ ಈ ಒಂದು ನಾರ್ಮಲ್ ಫಿಸಿಯಾಲಜಿಯಲ್ಲಿ ನೋಡೋದಾಗಿದ್ದರೆ ಈಗ ನಮ್ಮ ದೇಹದಲ್ಲಿ ಸೊ ಎರಡು ರೀತಿಯ ರಕ್ತನಾಳಗಳನ್ನು ನಾವು ನೋಡ್ತಾ ಬರ್ತೀವಿ. ಸೊ ಒಂದನ್ನು ಆರ್ಟ್ರಿ ಅಂತ ಕರಿತೀವಿ, ಇನ್ನೊಂದನ್ನ ವೇನ್ಸ್ ಅಂತ ಹೇಳ್ತಾ ಬರ್ಬೋದು. ಸೊ ಈ ಒಂದು ಎರಡು ರಕ್ತನಾಳದ ಫಂಕ್ಷನ್ ಏನಾಗಿರುತ್ತೆ, ಸೊ ಒಂದು ಹಾರ್ಟಿಂದ ಪ್ಯೂರಿಫೈ ಆಗಿರೋ ಬ್ಲಡ್ನ ಬಾಡಿಯಲ್ಲಿ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡುವಂಥದ್ದು. ಸೊ ಸರ್ಕ್ಯುಲೇಟ್ ಆದಮೇಲೆ ಯಾವಾಗ ಆ ಒಂದು ಬ್ಲಡ್ಡು ಅಶುದ್ಧ ಆಗೋಕ್ಕೆ ಶುರು ಆಗಿಬಿಡುತ್ತೆ, ಆ ಒಂದು ಬ್ಲಡ್ನ ಮತ್ತೆ ಮೇಲ್ಗಡೆ ಹಾರ್ಟಿಗೆ ಪಂಪ್ ಮಾಡುವಂಥದ್ದು. ಈಗ ಬಾಡಿಯಲ್ಲಿ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡುವಂಥ ಬ್ಲಡ್ಡು ಪ್ಯೂರಿಫೈ ಬ್ಲಡ್ ಅಂತ ಅಥವಾ ಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಅದನ್ನು ಶುದ್ಧವಾದ ರಕ್ತ ಅಂತ ಕೂಡ ಕರಿತಾ ಇರ್ತೀವಿ. ಈ ಒಂದು ಬ್ಲಡ್ಡು ಆರ್ಟ್ರಿಯ ಸಹಾಯ ಮುಖಾಂತರ ದೇಹದಲ್ಲಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡೋದ್ರಲ್ಲಿ ಹೆಲ್ಪ್ ಆಗ್ತಾ ಇರುತ್ತೆ.
ಸೊ ಯಾವಾಗ ಆ ಒಂದು ಬ್ಲಡ್ ದೇಹದಲ್ಲಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಅಂದಾಗ ನಮ್ಮ ದೇಹ ಕೂಡ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದ್ರಲ್ಲಿ ಹೆಲ್ಪ್ ಆಗ್ತಾ ಇರುತ್ತೆ. ಯಾವಾಗ ಅದ್ರ ಫಂಕ್ಷನ್ ಅನ್ನೋದು ಆಗ್ತಾ ಇದೆ ಅಂದಾಗ ಅದೇ ಒಂದು ಬ್ಲಡ್ಡು ಯಾವಾಗ ಕಲುಷಿತ ಅಥವಾ ಅಶುದ್ಧ ಆಗೋಕ್ಕೆ ಶುರು ಆಗಿಬಿಡುತ್ತೆ, ಈ ಒಂದು ವೇನ್ಸ್ಗಳ ಸಹಾಯದ ಮುಖಾಂತರ ಮತ್ತೆ ಹಾರ್ಟಿಗೆ ಪಂಪ್ ಆಗುವಂಥದ್ದು. ಸೊ ಈ ಒಂದು ಪ್ರೊಸೆಸ್ ನಾರ್ಮಲ್ ಆಗಿ ನಡಿಬೇಕು ಅಂದರೆ ಈ ಒಂದು ರಕ್ತನಾಳದಲ್ಲಿ ಎರಡು ಪಾರ್ಟ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಒಂದನ್ನು ನಾವು ವಾಲ್ವ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು ರಕ್ತನಾಳದ ಎಂಡ್ ಭಾಗದಲ್ಲಿ ಇರುತ್ತೆ, ಅದರ ಜೊತೆಗೆ ರಕ್ತನಾಳದ ಮಧ್ಯದಲ್ಲಿ ಲೀಫ್ಲೆಟ್ಸ್ ಅಥವಾ ಕವಾಟಗಳು ಅಂತ ಕರಿತೀವಿ. ಸೊ ಈ ಎರಡು ಪಾರ್ಟ್ಸ್ಗಳು ನಾರ್ಮಲಿ ಫಂಕ್ಷನ್ ಮಾಡ್ತಾ ಇದೆ ಅಂದಾಗ ಯಾವುದೇ ರೀತಿ ರಕ್ತನಾಳದ ಉಬ್ಬುವಿಕೆ ಆಗಿರ್ಬೋದು ಅಥವಾ ರಕ್ತ ಸಂಚಾರ ಆಗದೇ ಇರೋದಾಗಿರ್ಬೋದು ಕಾಣಿಸೋದಿಲ್ಲ. ಯಾವಾಗ ಇದೇ ಒಂದು ಕವಾಟಗಳು ಕರೆಕ್ಟಾಗಿ ಫಂಕ್ಷನ್ ಮಾಡ್ತಾ ಇಲ್ಲ ಅಥವಾ ವಾಲ್ವ್ಸ್ಗಳು ಡ್ಯಾಮೇಜ್ ಆಗಿದೆ ಅಂದಾಗ ಈ ಒಂದು ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ. ಹಾಗಿದ್ರೆ ವಾಲ್ವ್ಸ್ಗಳಾಗಿರ್ಬೋದು ಅಥವಾ ಲೀಫ್ಲೆಟ್ಸ್ಗಳಾಗಿರ್ಬೋದು ಡ್ಯಾಮೇಜ್ ಆಗ್ತಾ ಇದೆ ಅಂದ್ರೆ ಏನ್ ಕಾರಣದಿಂದ ಇದು ಡ್ಯಾಮೇಜ್ ಇರೋದು ಕಾಣಿಸ್ತಾ ಇದೆ, ಕಾರಣಗಳು ಏನೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಬ್ರು ಕಾಲರ್ ರೆಡಿ ಇದ್ದಾರೆ, ಬೆಂಗಳೂರಿನಿಂದ ಮಂಜುನಾಥ್ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುನಾಥ್. ಡಾಕ್ಟರ್ ಪ್ರಶಾಂತ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿಪ್ಪ, ಏನ್ ಸಮಸ್ಯೆ ಇತ್ತು? ಅದೇ ನಮಗೆ ತೊಡೆ ಭಾಗದಲ್ಲಿ ಸ್ವಲ್ಪ ಒಂದು ಸಣ್ಣ ಗಂಟೆಗೆ ಮತ್ತೆ ಸಣ್ಣ ಗಂಟೆಗೆ ಅದಕ್ಕೇನೋ ಪರಿಹಾರ ಅಂತ ಇವಾಗ ಟ್ಯಾಕ್ ಮಾಡಿದ್ದೆ. ನನ್ನ ಗಂಟು ಅನಲ್ ಬೇರೆ ಒಂದಿದೆ. ಎಷ್ಟು ದಿವಸ ಆಯ್ತು ಈಗ ಕಾಣಿಸ್ಕೊಂಡ್ಬಿಟ್ಟು? ನನಗೆ ಬಿಫೋರ್ 1 ಇಯರ್. ಓಕೆಪ್ಪ, ಏನ್ ಕೆಲಸ ಮಾಡ್ಕೊಂಡಿದ್ದೀರಾ ಈಗ? ನಾನು ಬೇರೆ ಬೇರೆ ಕಂಪ್ನಿ ಕೆಲಸ ಮಾಡಿದ್ದೀನಿ. ಯಾಕೆ ಕೇಳ್ತಾ ಇದ್ದೆ ವರ್ಕ್ ಪ್ರೊಫೈಲ್ ಅಂದ್ರೆ, ಈಗ ಜನರಲ್ಲಿ ಈ ಒಂದು ಸಮಸ್ಯೆ ಜಾಸ್ತಿ ಹೊತ್ತು ಒಂದೇ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡೋರಲ್ಲಿ ತುಂಬಾ ಕಾಮನ್ ಆಗಿ ಕಾಣಿಸ್ತಕ್ಕಂಥದ್ದು. ಅದೇ ರೀತಿ ತುಂಬಾ ಹೊತ್ತು ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡೋರಲ್ಲೂ ಕೂಡ ಈ ಒಂದು ಸಮಸ್ಯೆ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ತರ ಒಂದು ಸಮಸ್ಯೆ ಈಗ ಫಸ್ಟ್ ಗ್ರೇಡಲ್ಲಿ ಇದೆ ಅಂದಾಗ ಸೊ ಮನೆಯಲ್ಲಿ ಒಂದಿಷ್ಟು ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ರಾತ್ರಿ ಮಲ್ಕೊಂಡಾಗ ಸ್ವಲ್ಪ ಕಾಲ್ ಕೆಳಗಡೆ ಪಿಲ್ಲೋ ಇಟ್ಕೊಂಡು ಕಾಲ್ನ ಸ್ವಲ್ಪ ಹೈಟ್ಗೆ ಇಟ್ಕೊಂಡು ನೀವು ಮಲ್ಕೊಂಡು ಬರ್ತಾ ಬಂದಲ್ಲಿ ಆ ಒಂದು ರಕ್ತ ಸಂಚಾರನ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಮಾಡೋದ್ರಲ್ಲಿ ಹೆಲ್ಪ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಫುಡ್ಡಲ್ಲಿ ಆದಷ್ಟು ಈ ಒಂದು ಫೈಬರ್ ರಿಲೇಟೆಡ್ ಫುಡ್ಗಳನ್ನು ಜಾಸ್ತಿ ತಗೊಳ್ತಾ ಬರೋದು ತುಂಬಾ ಉಪಯೋಗಕರ ಅಂತ ತಿಳಿಸ್ಬೋದು. ಮತ್ತು ಉಪ್ಪಿನಂಶ ಸ್ವಲ್ಪ ಕಮ್ಮಿ ಮಾಡ್ತಾ ಬನ್ನಿ. ಅದ್ರ ಜೊತೆಗೆ ಆಲ್ರೆಡಿ ಈಗ ಕ್ಲಾಟ್ ಅನ್ನೋದಾಗಿದೆ, ಆ ಒಂದು ರಕ್ತನಾಳಗಳಲ್ಲಿ ಗಂಟು ಅನ್ನೋದು ಕಾಣಿಸ್ಕೊಂಡಿದೆ ಅಂದಾಗ ಅದಕ್ಕೆ ಟ್ರೀಟ್ಮೆಂಟ್ ಅನ್ನೋದು ಕೂಡ ಅಗತ್ಯ ಇರುತ್ತೆ. ಸೊ ಇನಿಷಿಯಲ್ ಪೀರಿಯಡಲ್ಲಿ ಅದನ್ನು ಕರೆಕ್ಟಾಗಿ ನೀವು ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಂಡಲ್ಲಿ ಆ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಗೆ ಬರೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ಬೋದು ನೋಡಿಪ್ಪ. ಯಾಕಂದರೆ ನಮ್ಮ ಹೋಮಿಯೋಪತಿಯಲ್ಲಿ ಯಾವುದೇ ರೀತಿ ಆಪರೇಷನ್ ಅನ್ನೋದು ಇಲ್ಲದೆ ಮೆಡಿಕೇಷನ್ ಮುಖಾಂತರನೇ ಈ ಒಂದು ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಗೆ ಬರೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಒಂದ್ಸಲ ಬಂದು ನೀವು ಭೇಟಿಯಾದಲ್ಲಿ ಥ್ರೂ ಎಕ್ಸಾಮಿನೇಷನ್ ಈಗ ಪ್ರೆಸೆಂಟ್ ಆ ಒಂದು ಸ್ಥಿತಿನ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ಬೋದು ಅಂತ ತಿಳಿಸ್ಬೋದು ನೋಡಿಪ್ಪ. ಮಂಜುನಾಥ್ ಅವರೇ, ಡಾಕ್ಟರ್ ಹೇಳಿದಂತಹ ಹೋಮ್ ರೆಮಿಡಿನ ಫಾಲೋ ಮಾಡಿ, ಅದರ ಜೊತೆ ಜೊತೆಗೆ ಈಗಾಗಲೇ ಆಗಿರುವಂತಹ ಸಮಸ್ಯೆಗೆ ಟ್ರೀಟ್ಮೆಂಟನ್ನು ಪಡ್ಕೊಳ್ಬೇಕಾಗುತ್ತೆ. ಬೆಸ್ಟ್ ಟ್ರೀಟ್ಮೆಂಟ್ಗಾಗಿ ನಮ್ಮ ಹೋಮಿಯೋಪತಿಗೆ ಭೇಟಿ ನೀಡಿ. ನೀವು ಬೆಂಗಳೂರಿನಿಂದ ಕರೆ ಮಾಡಿರೋದ್ರಿಂದ ಬೆಂಗಳೂರಿನ ಮಲ್ಲೇಶ್ವರಂ ಜಯನಗರದಲ್ಲಿ ನಮ್ಮ ಹೋಮಿಯೋಪತಿಯ ಬ್ರಾಂಚಸ್ ಇದೆ, ಅಲ್ಲಿಗೆ ಭೇಟಿ ನೀಡಿ. ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಮತ್ತು ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಂಗಳೂರು ರಮೇಶ್ ಕರೆ ಮಾಡಿದ್ದಾರೆ. ನಮಸ್ಕಾರ ರಮೇಶ್. ಹಲೋ ರಮೇಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಡಾಕ್ಟರ್ ಪ್ರಶಾಂತ್ ಇದ್ದಾರೆ, ರಮೇಶ್ ಅವರೇ ಮಾತನಾಡಿ. ಹಲೋ, ನಮಸ್ತೆ ಡಾಕ್ಟರ್. ನಮಸ್ತೆ, ಹೇಳಿಪ್ಪ, ಏನ್ ಸಮಸ್ಯೆ ಆಗಿತ್ತು? ಡಾಕ್ಟರ್, ನಮ್ ಮಿಸ್ಸಸ್ 8 ಮಂತ್ಸ್ ಪ್ರೆಗ್ನೆಂಟ್ ಇದಾರೆ. ಓಕೆ. ಪ್ರೆಗ್ನೆಂಟ್ ಏನಾಗಿದೆ ಅಂದ್ರೆ ಕಾಲ್ ಊತ ಬರುತ್ತೆ. ಸೊ ಕಾಲಲ್ಲಿ ಮಂಡಿನ ಕೆಳಗಡೆ ಒಂಥರ ಬ್ಲಡ್ ಟ್ರಾಕ್ ತರ ಬ್ಲಾಕ್ 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 ಡಾಟ್ ಡಾಟ್ ತರ ಬರುತ್ತೆ. ನಿಜವಾಗ್ಲೂ, ಯಾಕಂದ್ರೆ ಈ ಒಂದು ರಕ್ತನಾಳದ ಉಬ್ಬುವಿಕೆ ಅಥವಾ ವೆರಿಕೋಸ್ ವೇನ್ಸ್ ಅನ್ನೋ ಒಂದು ಸಮಸ್ಯೆ ಇದೆ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಕಾಮನ್ ಆಗಿ ಬರುವಂತ ಒಂದು ಸಮಸ್ಯೆ ಅಂತ ತಿಳಿಸ್ಬೋದು. ಯಾಕಂದ್ರೆ ಈ ಒಂದು ಹಾರ್ಮೋನ್ಸ್ ಲೆವೆಲ್ಸ್ ಅಲ್ಲಿ ವ್ಯತ್ಯಾಸ ಅನ್ನೋದು ಕಾಣಿಸ್ಕೊಂಡಿರೋದು ಮುಖಾಂತರ ಆಗಿರ್ಬೋದು. ಮತ್ತೆ ನಮ್ಮ ದೇಹದ ತೂಕ ಅನ್ನೋದು ಬೆಳ್ಕೊಳ್ತಾ ಬರೋದ್ರಿಂದ, ಅಂದ್ರೆ ಈಗ ದೇಹದ ತೂಕ ಜಾಸ್ತಿ ಆಗ್ತಾ ಹೋದಷ್ಟು ಆ ತೂಕದ ಪ್ರೆಷರ್ ಏನಿದೆ ಕಾಲುಗಳ ಮೇಲೆ ಬೀಳ್ತಾ ಇರುತ್ತೆ. ಆ ಒಂದು ಒತ್ತಡದಿಂದ ಏನಾಗ್ತಾ ಬರುತ್ತೆ, ರಕ್ತನಾಳದ ಫಂಕ್ಷನಿಂಗ್ ಅಲ್ಲಿ ವ್ಯತ್ಯಾಸ ಉಟ್ಕೊಳ್ಳೋದಕ್ಕೆ ಶುರು ಆಗೋದಪ್ಪ. ಸೊ 8th ಮಂತ್ ಅಂತ ಹೇಳ್ತಾ ಇದ್ದೀರಾ. ಸೊ ಯಾವುದೇ ರೀತಿ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಪ್ರೆಗ್ನೆನ್ಸಿ ಮೇಲೆ ಕಾನ್ಸಂಟ್ರೇಟ್ ಮಾಡುವುದು, ಯಾವುದೇ ಟೆನ್ಷನ್ ತಗೊಳ್ಳೋ ಪ್ರಶ್ನೆ ಬರೋದಿಲ್ಲ. ಅದ್ರ ಜೊತೆಗೆ ಪ್ರತಿದಿನ ರಾತ್ರಿ ಮಲಗೋ ಟೈಮಲ್ಲಿ ಕಾಲನ್ನ ಸ್ವಲ್ಪ ಹೈಟ್ಗೆ ಇಟ್ಕೊಂಡು ಮಲ್ಕೊಳ್ಳೋಕೆ ಹೇಳಿಪ್ಪ. ಅದ್ರ ಜೊತೆಗೆ ಮನೆಯಲ್ಲಿ ಕೊಬ್ಬರೆಣ್ಣೆ ಇದ್ರೆ ಅದನ್ನು ಸ್ವಲ್ಪ ಮಸಾಜ್ ಮಾಡ್ತಾ ಬರೋದು, ಅದು ಕೂಡ ಅಪ್ವರ್ಡ್ ಪೊಸಿಷನಲ್ಲಿ ಮಸಾಜ್ ಮಾಡ್ತಾ ಬರೋದು ತುಂಬಾ ಉಪಯೋಗಕರ ಅಂತ ಹೇಳ್ತೀವಿ. ಈಗ ಕಾಲ್ ಬುಡದಿಂದ ಮೇಲ್ಗಡೆವರೆಗೂ, ಸೊ ಒನ್ ವೇ ಮಸಾಜ್ ಅಂತ ಹೇಳ್ತೀವಿ.
ಸೊ ಮತ್ತೆ ಕೆಳಗಡೆ ಮಸಾಜ್ ಮಾಡಿದೆ, ಅದನ್ನ ಅಪ್ವರ್ಡ್ ಪೊಸಿಷನ್ ಅಲ್ಲಿ ಮಸಾಜ್ ಮಾಡ್ತಾ ಬರ್ತಾ ಹೋದಷ್ಟು ಸ್ವಲ್ಪ ರಕ್ತ ಸಂಚಾರದಲ್ಲೂ ಕೂಡ ಇಂಪ್ರೂವ್ಮೆಂಟ್ ಅನ್ನೋದು ನೋಡೋದಕ್ಕೆ ಶುರು ಮಾಡ್ತಾ ಬರ್ತೀವಿ. ಸೊ ಒನ್ಸ್ ಡೆಲಿವರಿ ಅನ್ನೋದು ಕಂಪ್ಲೀಟ್ ಆಗಿದೆ ಅನ್ಕೊಳ್ಳಿ, ಅದಾದ್ಮೇಲೆ ಒಂದ್ಸಲ ಬಂದು ನಮ್ಮ ಹೋಮಿಯೋಪತಿಗೆ ನೀವು ಭೇಟಿಯಾದಲ್ಲಿ ಆ ಒಂದು ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಗೆ ಬರೋದ್ರ ಜೊತೆಗೆ ಅದರ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಕೂಡ ಅವಾಯ್ಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ಬೋದು ಅಂತ ತಿಳಿಸ್ಬೋದು. ನೋಡಿ ರಮೇಶ್ ಅವರೇ, ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವುದೇ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ತುಂಬಾ ಜಾಗರೂಕತೆಯಿಂದ ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಇರೋದಿಲ್ಲ ನಮ್ಮ ಹೋಮಿಯೋಪತಿಯಲ್ಲಿ ನೀಡುವಂತಹ ಚಿಕಿತ್ಸೆಗಳಲ್ಲಿ. ನೀವು ಕೂಡ ಬೆಂಗಳೂರಿನಿಂದ ಕರೆ ಮಾಡಿದ್ರಿಂದ ಮಲ್ಲೇಶ್ವರಂ ಜಯನಗರದಲ್ಲಿ ನಮ್ಮ ಹೋಮಿಯೋಪತಿಯ ಬ್ರಾಂಚಸ್ ಇದೆ, ಅಲ್ಲಿಗೆ ಭೇಟಿ ನೀಡಿ ಟ್ರೀಟ್ಮೆಂಟ್ನ ಜೊತೆ ಜೊತೆಗೆ ಯಾವ ರೀತಿಯಾದಂತಹ ಫುಡ್ ಫಾಲೋಯಿಂಗನ್ನ ಮಾಡ್ಕೊಳ್ಬಹುದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾರೆ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ವೀಕ್ಷಕರೇ, ಇನ್ನುಳಿದಂತೆ ಅಂದರೆ ಈ ವೆರಿಕೋಸ್ ವೈನ್ ಸಮಸ್ಯೆಗೆ ಟ್ರೀಟ್ಮೆಂಟ್ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಇರುತ್ತೆ, ಹಾಗೆ ಯಾವ ರೀತಿಯಾದಂತಹ ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಬೇಕಾಗುತ್ತೆ ತಿಳ್ಕೊಳ್ಳೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ. ಆಭರಣ ಪ್ರೈಸಸ್ ಅನ್ನು ಕಂಪೇರ್ ಮಾಡುವಾಗ ಈ ಡಿಸೈನ್ ಹಾಗಿದೆ, ವರ್ಕ್ಮೆನ್ಶಿಪ್ ಹೀಗಿದೆ ಅಂತ ಮಾರ್ಕೆಟ್ ನಲ್ಲಿ ಕನ್ಫ್ಯೂಸ್ ಮಾಡ್ತಾ ಇದ್ದಾರ? ಲಲಿತಾ ಜ್ಯುವೆಲರಿಯಲ್ಲಿ ನಿಮಗೆ ಇಷ್ಟವಾದ ಒಡವೆಗೆ ಎಸ್ಟಿಮೇಟ್ ಸ್ಲಿಪ್ ತಗೊಳ್ಳಿ, ಆ ಒಡವೆನ ಫೋನ್ ನಲ್ಲಿ ಒಂದು ಫೋಟೋ ತಗೊಳ್ಳಿ, ಎರಡನ್ನು ಇಟ್ಕೊಂಡು 4-5 ಶೋರೂಮ್ ನಲ್ಲಿ ಕಂಪೇರ್ ಮಾಡಿ, ಎಲ್ಲಿ ಬೆಲೆ ಕಡಿಮೆ ಇದೆಯೋ ಅಲ್ಲೇ ಕೊಂಡ್ಕೊಳ್ಳಿ, ಇದುವರೆಗೂ ಹೆಚ್ಚು ಹಣ ಕೊಡಿದ್ದು ಸಾಕು. ಮೆಡಿಕಲ್ ಬಿಲ್ ನೋಡಿ ಮನಸ್ಸಿನಲ್ಲಿ ಏನೇನೋ ಆಗ್ತದೆಯೇ, ಆದ್ರೆ ನನ್ನ ಡಾಕ್ಟರ್ ಕನ್ಸಲ್ಟೇಷನ್ ಮತ್ತು ಮೆಡಿಕಲ್ ಬಿಲ್ಗಳನ್ನು ನನ್ನ ಹೆಲ್ತ್ ಇನ್ಶೂರೆನ್ಸ್ ಪಾವತಿ ಮಾಡ್ತದೆ. ಹೆಲ್ತ್ ವಾಲೆಟ್ ವಿನ್ಶೂರ್ಡ್ ಆಗಿರಿ. ಜನರ ಬಳಿಗೆ ಆರೋಗ್ಯ ಸೌಲಭ್ಯಗಳ ನಡಿಗೆ ಜಿಲ್ಲಾ ಆಸ್ಪತ್ರೆಗಳ ಆಧುನೀಕರಣ, ಜಿಲ್ಲಾ ಕೇಂದ್ರಗಳಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳ ನಿರ್ಮಾಣ, ತಾಯಿ ಮಗುವಿಗಾಗಿ ವಿಶೇಷ ಆಸ್ಪತ್ರೆ, ತಾಲೂಕು ಮಟ್ಟದಲ್ಲಿ ಉಚಿತ ಡಯಾಲಿಸಿಸ್ ಸೌಲಭ್ಯ, ಆರೋಗ್ಯ ಸೇವೆಯ ವಿಸ್ತರಣೆಗೆ ಕೆಲವು ಉದಾಹರಣೆ. ವೈದ್ಯರ ಭೇಟಿ ಮಾಡಿದರೂ ಔಷಧಿ ಖರೀದಿಸಲು ಸಾಧ್ಯವಾಗದೇ ಹೋಗುತ್ತಿದ್ದ ದುರ್ಬಲ ವರ್ಗಗಳಿಗೆ ಜನೌಷಧಿ ಮಳಿಗೆಗಳು, ಕಡಿಮೆ ಬೆಲೆಯ ಔಷಧಿ ಮಳಿಗೆಗಳು ಇವು. ತಿಂಗಳಿಗೆ 500-600 ರೂಪಾಯಿ ಮೇಲೆ ಹೋಗ್ತಾಯಿತ್ತು ಮೆಡಿಸಿನ್ ಬಿಲ್ಲು. ನಾನು ಯಾವ ಮೆಡಿಸಿನ್ ಬೇಕಾದರೂ ಇಲ್ಲಿಗೆ ಬರ್ತೇನೆ. ಇದರಿಂದ ನಮ್ಮಂಥ ಬಡವರಿಗಂತೂ ತುಂಬ ಅನುಕೂಲ ಉಂಟು. ನನ್ನ ಫ್ರೆಂಡ್ ಇವರು ಎಲ್ಲ ನಿಮಗೇನಾದರೂ ತಗೊಳ್ಳಿಕ್ಕಿದ್ರೆ ಜನರಿಗೆ ತಗೊಳ್ಳಿ ಅಂತ ಹೇಳ್ತಾ ಇರ್ತೇನೆ. ಇವತ್ತು ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ನವ ಕರ್ನಾಟಕ ನಿರ್ಮಾಣಕ್ಕೆ ಸದಾ ಸಿದ್ಧ ಸರ್ಕಾರ. ಅಮ್ಮ ಕಾಫಿ, ಬ್ಯಾಚುಲರ್ ಮಾಡಿದ ಕಾಫಿ ಮಾ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಚಿಕ್ಕ ಚಿಕ್ಕ ವಸ್ತು ಕೊಳ್ಳೋ ಜನರಪ್ಪ, ದಾನ ನೀಡಿ ಕೊಂಡಾಡುತ್ತಾರಪ್ಪ. ಹುಡುಕಿ ಹುಡುಕಿ ಕಂಡಿಡಿಯೋ ಜನರಪ್ಪ, ಬೇಕು ಅನ್ನೋದನ್ನ ತಿಳಿದಿರೋ ಜನರಪ್ಪ, ಎಲ್ಲರೂ ಎಲ್ಲ ಅಗತ್ಯತೆಗಳಿಗೂ ಕೋಟಿಗಿಂತ ಹೆಚ್ಚು ಭಾರತೀಯರು ನಂಬುವುದು ಅಮೆಜಾನ್. ಸರ್, ಈ ಹೊಸ ಪ್ರಾಜೆಕ್ಟ್ ಡಿಫಿಕಲ್ಟ್ ಅನಿಸ್ತಾ ಇದೆ. ಸರ್, ನೀವು ಡಿಫಿಕಲ್ಟ್ ಅನ್ನೋ ಶಬ್ದ ಕೇಳಿಲ್ವಾ? ಕೇಳಿದಿದ್ರೆ ಇವತ್ತು ಸಮೋಸ ಮಾಡ್ತಿದೆ, ಈ ಫ್ಯಾಕ್ಟರಿ ಮಾಡೋಕೆ ಆಗ್ತಿರ್ಲಿಲ್ಲ. ನಿಮ್ಮ ಉದ್ದೇಶಗಳಿಗೆ ಯಾವುದೇ ಲಿಮಿಟ್ ಇಲ್ಲ ಅಂತಾದ್ರೆ ನಮ್ಮ ಸಪೋರ್ಟ್ಗೂ ಲಿಮಿಟ್ ಇರೋಲ್ಲ. ಎಡಲ್ವೈಸ್ ಎಸ್ಎಂಇ ಬಿಸ್ನೆಸ್ ಲೋನ್ಸ್ ಬಿ ಅನ್ಲಿಮಿಟೆಡ್. ರಾತ್ರಿ ನಿದ್ರೆ ಬರುವುದಿಲ್ಲ ಅಣ್ಣಪ್ಪ, ಆಪಂಗೆ ಹೇಳೋ ನೀಲ್ಕಮಲ್ ಮ್ಯಾಟ್ರೆಸ್ ತರೋದಕ್ಕೆ ಬಂದ್ಬಿಡತ್ತೆ. ಏನೇ ಆಗ್ಲಿ ನಿದ್ರೆ ಕೇಳೋದಿಲ್ಲ ನೀಲ್ಕಮಲ್ ಮ್ಯಾಟ್ರೆಸ್. ಏರ್ ಏಷ್ಯಾ ಆಫರ್ಸ್ ಡೀಲ್ಸ್ ಲೈಕ್ ನೆವರ್ ಬಿಫೋರ್. ಗ್ರಾಬ್ 20% ಆಫ್ ಆನ್ ಆಲ್ ಸೀಟ್ಸ್ ಆಲ್ ಫ್ಲೈಟ್ಸ್. ಬುಕ್ ನೌ ಆನ್ ಏರ್ ಏಷ್ಯಾ ಮೊಬೈಲ್ ಆಪ್ ಆರ್ airasia.com. ಏರ್ ಏಷ್ಯಾ, ನೌ ಎವ್ರಿವನ್ ಕ್ಯಾನ್ ಫ್ಲೈ. ಎರಡು ಗ್ಲಾಸ್ ಇನ್ನು. ಇವರು ಕಡಿಮೆ ಕುಡಿತಾರೆ. ಯಾಕೆ? ಇವರು ಸುಜುಕಿ ಆಕ್ಸೆಸ್ 125 ಪವರ್ಫುಲ್ 125cc ಎಂಜಿನ್, ಸುಪೀರಿಯರ್ ಮೈಲೇಜ್, ಸುಜುಕಿ ಆಕ್ಸೆಸ್ 125 ಕಡಿಮೆ ಕುಡಿಯುತ್ತೆ. ನಿಜವಾದ ರಿಯಲ್ ಸ್ಟಾರ್ ಯಾರು? ನೀವು, ನಿಮ್ಮ ಸಂಸಾರದ ರಿಯಲ್ ಸ್ಟಾರ್. ಎಸ್ಕೆ ಸೂಪರ್ ಟಿಎಂಟಿ ಇಂಟಿಗ್ರೇಟೆಡ್ ರೋಲಿಂಗ್ ಟೆಕ್ನಾಲಜಿ ಯೋಜನೆ. ಎಸ್ಕೆ ಸೂಪರ್ ಟಿಎಂಟಿ ಫಾರ್ ರಿಯಲ್ ಸ್ಟಾರ್. ಪುರುಷರ ಲೈಫ್ ಕಠಿಣ, ಆದ್ರೆ ಈಗ ಒಂದು ವಿಷಯ ಸುಲಭ. ಬಿಗನ್ ಮೆನ್ ಸ್ಪೀಡಿ ಕಲರ್ನೊಂದಿಗೆ ಬರೀ 10 ನಿಮಿಷದಲ್ಲಿ ಕೂದಲಿಗೆ ಕಲರ್ ಮಾಡೋದು. ಹೇರ್ ಕಲರ್ ವಿಶೇಷವಾಗಿ ಪುರುಷರಿಗಾಗಿ. ಡೈಮಂಡ್ ಜ್ಯುವೆಲ್ಲರಿ ಕೊಂಡ್ಕೊಳ್ಳೋರು ರಿಚ್ ಆಗಿರ್ತಾರೆ, ಅವರಿಗೆ ಹೆಚ್ಚು ರೇಟ್ ನಲ್ಲಿ ಮಾರಬಹುದು ಅಂತ ಮಾರ್ಕೆಟ್ ನಲ್ಲಿ ಒಂದು ಅಭಿಪ್ರಾಯ ಇದೆ. ಐ ಥಿಂಕ್ ಇಟ್ಸ್ ರಾಂಗ್.
ಕ್ಯಾರೆಟ್ಗೆ 60-65,000 ಇರುವ ಮಾರ್ಕೆಟ್ನಲ್ಲಿ ನಿಮ್ಮ ಲಲಿತಾ ಜ್ಯುವೆಲರಿ 46,000 ಕೊಡ್ತಾ ಇದೆ. ಇದುವರೆಗೂ ಹೆಚ್ಚು ಹಣ ಕೊಟ್ಟಿದ್ದು ಸಾಕು. ನಮ್ಮ ಹೋಮಿಯೋಪತಿ ಪ್ರೆಸೆಂಟ್ಸ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ನಮ್ಮ ಹೋಮಿಯೋಪತಿಯ ಡಾಕ್ಟರ್ ಪ್ರಶಾಂತ. ಡಾಕ್ಟರ್, ನೀವಾಗಲೇ ಹೇಳ್ತಾ ಇದ್ರಿ ಸ್ಟೇಜ್ ಬೈ ಸ್ಟೇಜ್ ಯಾವ ರೀತಿ ಸಿಂಪ್ಟಮ್ಸ್ ಕಾಣುತ್ತೆ, ಹಾಗೆ ವೆರಿಕೋಸ್ ವೈನ್ಸ್ ಪ್ರಾಬ್ಲಮ್ ಬರೋದಕ್ಕೆ ಹೇಗೆ ಕಾರಣ ಆಗುತ್ತೆ ಅನ್ನೋದನ್ನ, ಹಾಗೆಯೇ ಯಾವೆಲ್ಲ ಕಾರಣಗಳಿಂದ ವೆರಿಕೋಸ್ ವೈನ್ಸ್ ಸಮಸ್ಯೆ ಬರ್ತಾ ಇರುತ್ತೆ, ಹಾಗೆ ಕಾರಣಗಳು ಬೇರೆ ಬೇರೆ ಆದಂತಹ ಹೋದಂತಹ ಸಂದರ್ಭದಲ್ಲಿ ಸಿಂಪ್ಟಮ್ಸ್ ಕೂಡ ಹೇಗೆ ವೇರಿ ಆಗುತ್ತೆ ತಿಳಿಸ್ಕೊಡಿ. ಸೊ ಈ ಒಂದು ಕಾಯಿಲೆಗೆ ಕಾರಣಗಳು ನೋಡೋದಾಗಿದ್ದಲ್ಲಿ ಸೊ ಎರಡು ರೀತಿಯ ಮೇಜರ್ ಕಾರಣಗಳು ಈ ಕಾಯಿಲೆಗೆ ತುತ್ತಾಗೋದಕ್ಕೆ ನೋಡ್ತಾ ಇದ್ದೀವಿ. ಸೊ ಒಂದು ಈ ಒಂದು ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಜೆನೆಟಿಕ್ ಟೆಂಡೆನ್ಸಿ ಅಂತ ಹೇಳ್ತಾ ಬರ್ತೀವಿ. ಎರಡನೇದಾಗಿ ಬಂದುಬಿಟ್ಟು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾ ಬರ್ತೀವಿ. ಮಾ ಈಗ ಜೆನೆಟಿಕ್ ಟೆಂಡೆನ್ಸಿ ಅಂದಲ್ಲಿ ಮನೆಯಲ್ಲಿ ತಂದೆ ತಾಯಿ ಆಗಿರ್ಬೋದು ಅಥವಾ ಅಜ್ಜಿ ತಾತಂದ್ರೆ ಆಗಿರ್ಬೋದು ಆಲ್ರೆಡಿ ಈ ಒಂದು ಕಾಯಿಲೆಯಿಂದ ಸಫರ್ ಆಗ್ತಾ ಇದ್ದಾರೆ. ಸೊ ಅವ್ರ ಮುಖಾಂತರ ಮಕ್ಕಳಲ್ಲೂ ಕೂಡ ಹುಟ್ಕೊಳ್ಳೋದಕ್ಕೆ ಶುರು ಆಗೋದು. ಸೊ ಈ ರೀತಿ ಫ್ಯಾಮಿಲಿ ಹಿಸ್ಟ್ರಿ ಮುಖಾಂತರ ಕಾಡ್ತಾ ಇದೆ ಈ ಒಂದು ಸಮಸ್ಯೆ ಅನ್ನೋದು ಈ ಒಂದು ಪ್ರೆಸೆಂಟ್ ಜನರೇಷನ್ನ ನೋಡ್ತಾ ಇದ್ದೀವಿ. ಆಲ್ಮೋಸ್ಟ್ 30-35% ಜನ ಏನಿದ್ದಾರೆ ಸೊ ಥ್ರೂ ಈ ಒಂದು ಫ್ಯಾಮಿಲಿ ಹಿಸ್ಟ್ರಿಯಿಂದ ಸಫರ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಮಿಕ್ಕಿರೋ ಒಂದು 60-65% ಜನ ಏನಿದ್ದಾರೆ ಥ್ರೂ ಈ ಒಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಮುಖಾಂತರ ಈ ಕಾಯಿಲೆಗೆ ತುತ್ತಾಗ್ತಾ ಇರೋದ್ರ ಬಗ್ಗೆ ನೋಡ್ತಾ ಇದ್ದೀವಿ ಮಾ. ಸೊ ಆ ರೀತಿ ಈ ಒಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸಲ್ಲಿ ಮೊಟ್ಟ ಮೊದಲಿಗೆ ನೋಡೋದಾಗಿದ್ದರೆ ವರ್ಕ್ ಪ್ರೊಫೈಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಎಷ್ಟೋ ಜನ ನೋಡ್ತಾ ಇದ್ದೀವಿ ಸೊ ಒಂದೇ ಜಾಗದಲ್ಲಿ ತುಂಬ ಹೊತ್ತು ಕೆಲಸ ಮಾಡ್ಕೊಂಡು ಬರೋದು. ಸೊ ಮೋರ್ ದೆನ್ 3-4 hours ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಟ್ರಾಫಿಕ್ ಪೊಲೀಸಲ್ಲಿ ನೋಡ್ತಾ ಬರ್ತೀವಿ ಮಾ. ಸೊ ಅದೇ ಥರ ಈಗ ಬಸ್ ಕಂಡಕ್ಟರ್ಸ್ ಆಗಿರ್ಬೋದು ಕಂಟಿನ್ಯೂಸ್ ಆಗಿ ಈ ಒಂದು ಲಾಂಗ್ ಸ್ಟ್ಯಾಂಡಿಂಗ್ ಪೋಸ್ಚರಿಂದ ಒಂದು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂದಾಗ ನಮ್ಮ ದೇಹದಲ್ಲಿರೋ ಈ ಎಸ್ಪೆಷಲಿ ಕಾಲಲ್ಲಿರೋ ರಕ್ತನಾಳದ ಫಂಕ್ಷನಿಂಗ್ ಅನ್ನೋದು ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಹೋಗೋದು. ಏನೋ ಒಂದಿನ 15 ಒಂದು ತಿಂಗಳು ಮಾಡ್ತಾ ಇದ್ದೀವಿ ಬಿಡ್ತಾ ಇದ್ದೀವಿ ಅಂದರೆ ಒಂದು ಮಾತು. ಸೊ ಕಂಟಿನ್ಯೂಸ್ ಆಗಿ ಅದೇ ಒಂದು ಪ್ರೊಸೆಸ್ ಇದೆ ಅಂದಾಗ ಸೊ ಆಟೋಮೆಟಿಕಲಿ ಅರ್ಲಿಯರ್ ಏಜಲ್ಲೇ ಈ ಒಂದು ರಕ್ತನಾಳದ ಫಂಕ್ಷನಿಂಗ್ ಆಗಿರ್ಬೋದು ಅದರಲ್ಲಿರೋ ಈ ಒಂದು ಎಲಾಸ್ಟಿಸಿಟಿ ಅನ್ನೋದಾಗಿರೋದು ಕಳ್ಕೊಳ್ಳೋದಕ್ಕೆ ಶುರು ಆಗ್ತಕ್ಕಂಥದ್ದು. ಸೊ ಅದರಿಂದ ಕೂಡ ಈ ಒಂದು ಕಾಯಿಲೆಗೆ ತುತ್ತಾಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಅದೇ ಥರ ಈಗ ಲಾಂಗ್ ಸಿಟ್ಟಿಂಗ್ ಪೋಸ್ಚರ್ ಅಂತ ಹೇಳ್ತೀವಿ ಮಾ. ಸೊ ತುಂಬ ಹೊತ್ತು ಸೊ ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡೋದಾಗಿರ್ಬೋದು. ಸೊ ಅದರಲ್ಲಿ ನಾವು ನೋಡೋದಾಗಿದ್ರೆ ಫಾರ್ ಎಕ್ಸಾಂಪಲ್ ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು ಬ್ಯಾಂಕಲ್ಲಿ ಕೆಲಸ ಮಾಡೋರಾಗಿರ್ಬೋದು ಸೊ ಮೋರ್ ದೆನ್ 8-10 hours ಎಟ್ ಎ ಟೈಮ್ ಒಂದೇ ಜಾಗದಲ್ಲಿ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಕಂಡೀಷನಲ್ಲೂ ಕೂಡ ಈ ಒಂದು ಕಾಯಿಲೆಗೆ ತುತ್ತಾಗೋ ಕಾರಣ ಇರುತ್ತೆ. ಸೊ ಈ ಒಂದು ಕೆಲಸ ಏನಾದರೂ ಈ ಥರ ಒಂದು ಪ್ರೊಫೈಲ್ ಇದೆ ಸೊ ಕೆಲಸ ಅಂತೂ ಬಿಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಕಾಯಿಲೆಗಳಿಂದ ದೂರ ಇರಬೇಕು ಅನ್ನೋದಾಗಿದ್ದರೆ ಸೊ ಆದಷ್ಟು ಅವರ್ಲಿ ಒಂದ್ಸಲ ಅಥವಾ 45 minutes ಒಂದ್ಸಲ ಸ್ವಲ್ಪ ಗ್ಯಾಪನ್ನು ತೊಗೊಳ್ಳೋದು ಸ್ವಲ್ಪ ರೆಸ್ಟನ್ನು ತೊಗೊಂಡ್ಬಿಟ್ಟು ಮತ್ತೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಬಂದಲ್ಲಿ ಕಾಯಿಲೆಗಳಿಂದ ದೂರ ಇರೋದಕ್ಕೆ ಹೆಲ್ಪ್ ಆಗುತ್ತೆ. ಯಾವಾಗ ಆ ಒಂದು ಗ್ಯಾಪ್ ತೊಗೊಳ್ಳದೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಅಂದಾಗ ಸೊ ಕಾಯಿಲೆಗಳು ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಅಂತ ತಿಳಿಸ್ಕೊಡ್ಬೋದು. ಸೊ ಇದು ಒಂದೇ ಕಾರಣ ಆಗಿದ್ರೆ ಎರಡನೇದಾಗಿ ನೋಡೋದು ಬಂದ್ಬಿಟ್ಟು ಸೊ ಇಷ್ಟಕ್ಕೆ ಮುಂಚೆ ಒಬ್ಬ ಕಾಲರ್ ಕೂಡ ಕಾಲ್ ಮಾಡಿದ್ರು ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಒಂದು ಕಾಯಿಲೆ ಸೊ ತುಂಬಾ ಕಾಮನ್ ಆಗಿ ಕಾಡ್ತಕ್ಕಂಥ ಒಂದು ಸಮಸ್ಯೆ ಅಂತಲೇ ತಿಳಿಸ್ಕೊಡ್ಬೋದು ಅಮ್ಮ. ಸೊ ಈ ಥರ ಒಂದು 5th month ಅಥವಾ 6th month ಪ್ರೆಗ್ನೆನ್ಸಿಯಲ್ಲಿ ಈ ಒಂದು ಸಮಸ್ಯೆ ಅನ್ನೋದು ಕಾಡ್ತಾ ಇದೆ ಅಂದಾಗ ಸೊ ಫಸ್ಟ್ ಆಫ್ ಆಲ್ ಟೆನ್ಷನ್ ತೊಗೊಳೋ ಅಗತ್ಯ ಇಲ್ಲ. ಸೊ ಈ ಒಂದು ಕಾಯಿಲೆಗೆ ಒಂದು ಸಂಪೂರ್ಣವಾದ ಸೊಲ್ಯೂಷನ್ ಹೋಮಿಯೋಪತಿ ಮೆಡಿಕೇಷನಿಂದ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಆ ಒಂದು ಮಗುವಿನ ಬೆಳವಣಿಗೆಯಲ್ಲಿ ಯಾವುದೇ ರೀತಿ ಸಮಸ್ಯೆ ಅನ್ನೋದು ಆಗದೇ ಥರ ಇರಬೇಕು ಅಂದರೆ ಟೆನ್ಷನ್ನ ಆದಷ್ಟು ಅವಾಯ್ಡ್ ಮಾಡ್ತಾ ಬರೋದು. ಯಾಕಂದರೆ ಈ ಒಂದು ಕಾಯಿಲೆಯಿಂದ ನಾವು ಟೆನ್ಷನ್ ತಗೊಳ್ತಾ ಬಂದಲ್ಲಿ ಮಗುವಿನ ಬೆಳವಣಿಗೆಯಲ್ಲಿ ಏನಾದರೂ ವ್ಯತ್ಯಾಸಗಳಾಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಆ ಒಂದು ಟೆನ್ಷನ್ನ ಬಿಟ್ಬಿಟ್ಟು ಪ್ರೆಗ್ನೆನ್ಸಿ ಮೇಲೆ ಆದಷ್ಟು ಕಾನ್ಸಂಟ್ರೇಟ್ ಮಾಡಿಕೊಂಡು ಸೊ ಈ ಒಂದು ಕಾಯಿಲೆಗೆ ಸೊ ಹೋಮಿಯೋಪತಿ ಮೆಡಿಕೇಷನ್ನ ಪ್ರೊವೈಡ್ ಮಾಡ್ತಾ ಬಂದಲ್ಲಿ ಆ ಸಮಸ್ಯೆಗೆ ಸಮಸ್ಯೆನೂ ಕ್ಲಿಯರ್ ಆಗುತ್ತೆ. ಸೊ ಅದ್ರ ಜೊತೆಗೆ ಈ ಒಂದು ಡೆಲಿವರಿ ಸಮಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ನಾರ್ಮಲ್ ಡೆಲಿವರಿ ಆಗೋದ್ರಲ್ಲೂ ಕೂಡ ಹೆಲ್ಪ್ ಆಗ್ತಾ ಬರುತ್ತೆ ಅಂತ ತಿಳಿಸ್ಕೊಡ್ಬೋದು. ಸೊ ಮೂರನೇದಾಗಿ ಬಂದುಬಿಟ್ಟು ಅಮ್ಮ ಸೊ ಈ ಒಂದು ಮೆಕ್ಯಾನಿಕಲ್ ಇಂಜುರಿ ಅಂತ ಹೇಳ್ತೀವಿ. ಸೊ ಎಷ್ಟೋ ಜನ ಬೈಕು ಕಾರಲ್ಲಿ ಹೋಗುವಾಗ ಆಕ್ಸಿಡೆಂಟಿಂದ ಸೊ ಕಾಲುಗಳಲ್ಲಿ ಪೆಟ್ಟಾಗಿರುತ್ತೆ. ಸೊ ಒಳಪೆಟ್ಟಲ್ಲಿ ಈ ಒಂದು ರಕ್ತನಾಳಕ್ಕೆ ಏನಾದರೂ ಇಫೆಕ್ಟ್ ಆಗಿದೆ ಅಂದಲ್ಲೂ ಕೂಡ ಈ ಥರ ಸಮಸ್ಯೆ ಬರೋ ಚಾನ್ಸಸ್ ಇರುತ್ತೆ. ಅದರ ಜೊತೆಗೆ ಏಜ್ ರಿಲೇಟೆಡ್ ಸಮಸ್ಯೆ ಅಂತ ಕೂಡ ಹೇಳ್ತಾ ಬರ್ತಾ ಇರ್ತೀವಿ. ಸೊ ಫಾರ್ ಎಕ್ಸಾಂಪಲ್ 55-60 years ಆದಮೇಲೆ ಸೊ ಮೂಳೆಗಳ ಸವೆತ ಯಾವ ರೀತಿ ಕಾಡ್ತಾ ಇರುತ್ತೆ ಅದೇ ಥರ ಈ ಒಂದು ರಕ್ತನಾಳದ ಎಲಾಸ್ಟಿಸಿಟಿ ಕೂಡ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ.
ಅದರ ಮುಖಾಂತರ ಕೂಡ ಈ ಒಂದು ಕಾಯಿಲೆ ಹುಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂತ ಕೂಡ ತಿಳಿಸ್ಕೊಡ್ಬೋದು. ಸೊ ಈ ಎಲ್ಲ ಕಾರಣಗಳ ಮುಖಾಂತರ ಈ ಒಂದು ಕಾಯಿಲೆ ಹುಟ್ಕೊಳ್ತಾ ಇದೆ ಅಂದರೆ, ಸೊ ಸಿಮ್ಟಮೆಟಿಕಲಿ ಕೂಡ ಇಲ್ಲಿ ನಾವು ನೋಡೋದಾಗಿದ್ರೆ ತ್ರೀ ಗ್ರೇಡ್ಸ್ ಆಗಿ ಈ ಒಂದು ಕಾಯಿಲೆ ಅನ್ನೋದು ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಸೊ ಫಸ್ಟ್ ಗ್ರೇಡಲ್ಲಿ ಇದ್ದಾಗ, ಸೊ ಸ್ಟಾರ್ಟಿಂಗಲ್ಲೂ ಕೂಡ ನಾನು ಹೇಳ್ತಾ ಇದ್ದೆ, ಸೊ ಅಸಿಮ್ಟಮೆಟಿಕ್ ಅಥವಾ ಮೇಲ್ಗಡೆ ಯಾವುದೇ ರೀತಿ ಲಕ್ಷಣಗಳು ಅನ್ನೋದು ನಾವು ನೋಡ್ತಾ ಇರೋದಿಲ್ಲ. ಯಾವಾಗ ಲಕ್ಷಣಗಳು ಇಲ್ಲ ಅಂದಾಗ ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ, ಒಳಗಡೆ ಕಾಯಿಲೆ ಅನ್ನೋದು ಬೆಳ್ಕೊಳ್ಳೋದಕ್ಕೆ ಶುರು ಆಗ್ತಕ್ಕಂಥದ್ದು. ಯಾವಾಗ ಆ ಕಾಯಿಲೆ ಬೆಳೀತಾ ಇದೆ, ಸೊ ಒಳಗಡೆಯಿಂದನೇ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂದಾಗ, ಫಸ್ಟ್ ಗ್ರೇಡಿಂದ ಯಾವಾಗ ಸೆಕೆಂಡ್ ಗ್ರೇಡಿಗೆ ಅದು ರೀಚ್ ಆಗ್ತಾ ಇದೆ ಅಂದಾಗ, ಸೊ ಮೇಲ್ಗಡೆ ಸಿಮ್ಟಮ್ಸ್ ಕೂಡ ಹುಟ್ಕೊಳ್ಳೋದಕ್ಕೆ ಶುರು ಆಗ್ತಕ್ಕಂಥದ್ದು. ಆ ಒಂದು ಸಿಮ್ಟಮೆಟಿಕಲಿ ನೋಡೋದಾಗಿದ್ರೆ, ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಏಕಿಂಗ್ ಪೇನ್ ವಿತ್ ಹೆವಿನೆಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಕಾಲು ನಮಗೆ ಭಾರ ಅನ್ಸೋಕ್ಕೆ ಶುರು ಆಗೋದು, ಮತ್ತು ಕಾಲಲ್ಲಿ ಎಳೆತ ಬಂದಂಗೆ ನೋವು ಅನ್ನೋದು ಕಾಡೋದಕ್ಕೆ ಶುರು ಆಗ್ತಕ್ಕಂಥದ್ದು. ಸೊ ಇನಿಷಿಯಲ್ ಪೀರಿಯಡಲ್ಲಿ ಈ ಒಂದು ಸಮಸ್ಯೆ ಹುಟ್ಕೊಳ್ಳೋಕೆ ಶುರು ಆಗಿಬಿಡುತ್ತೆ. ಅದಾದಮೇಲೆ ಸ್ಲೋ ಆಗಿ ಕಾಲು ದಪ್ಪ ಆಗೋಕ್ಕೆ ಶುರು ಆಗೋದು. ಸ್ವಲ್ಪ ಜರ್ನಿ ಮಾಡ್ತಾ ಬರ್ತೀವ, ಸೊ ಆ ಟೈಮಲ್ಲಿ ಕಾಲು ತುಂಬಾ ದಪ್ಪ ಆಗೋಕ್ಕೆ ಶುರು ಆಗ್ತಾ ಬರುತ್ತೆ. ಸ್ಲೋ ಆಗಿ ಆ ಒಂದು ಮೀನ್ ಕಂಡ ಭಾಗದಲ್ಲಿರೋ ಸ್ಕಿನ್ ಕಲರ್ ಕೂಡ ಕಪ್ಪಗಾಗೋದಕ್ಕೆ ಶುರು ಆಗೋದು. ಸೊ ಕಪ್ಪು ಕಪ್ಪು ಕಲೆಗಳಾಗೋದು, ಚಿಕ್ಕೆಗಳಾಗೋಕ್ಕೆ ಶುರು ಆಗ್ತಾ ಬರುತ್ತೆ. ಸ್ಕಿನ್ ಅನ್ನೋದು ಸ್ಲೋ ಆಗಿ ಕಂಪ್ಲೀಟ್ ಡಾರ್ಕ್ ಆಗೋಕ್ಕೆ ಶುರು ಆಗೋದು. ಸೊ ಯಾವಾಗ ಆ ಸ್ಕಿನ್ ಕಲರ್ ಕಳ್ಕೊಳ್ತಾ ಇದೆ, ಕಪ್ಪಗೆ ಆಗ್ತಾ ಇದೆ ಅನ್ನೋ ಒಂದು ಕಂಡೀಷನ್ ಬರ್ತಾ ಇದೆ ಅಂದರೆ, ಅದಕ್ಕೆ ಮೂಲ ಕಾರಣ ರಕ್ತ ಸಂಚಾರ ಅನ್ನೋದು ಆ ಒಂದು ರೀಜನಲ್ಲಿ ಸೊ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಬರ್ತಾ ಇದೆ. ಸೊ ಯಾವಾಗ ಅಲ್ಲಿ ರಕ್ತ ಸಂಚಾರನೇ ಆಗ್ತಾ ಇಲ್ಲ ಅಂದಾಗ, ಸೊ ಅಲ್ಲಿ ಆಕ್ಸಿಜನ್ ಸಪ್ಲೈ ಅನ್ನೋದು ಆಗ್ತಾ ಇಲ್ಲ. ಯಾವಾಗ ಆಕ್ಸಿಜನ್ ಸಪ್ಲೈ ಆಗ್ತಿಲ್ಲ ಅಂದಾಗ ಆಟೋಮೆಟಿಕಲಿ ಆ ಒಂದು ಸ್ಕಿನ್ ಕಲರ್ ಅನ್ನೋದು ಕೂಡ ಕಳ್ಕೊಳ್ಳೋದಕ್ಕೆ ಶುರು ಆಗ್ತಕ್ಕಂಥದ್ದು. ಯಾವಾಗ ಆ ಒಂದು ಸ್ಕಿನ್ ಕಲರ್ ಕಳ್ಕೊಳ್ತಾ ಇದೆ ಅಂದಾಗ, ಆ ಒಂದು ಸ್ಕಿನ್ ಎಲ್ಲಿ ಕಪ್ಪಗಾಗಿದೆ, ಆ ಒಂದು ರೀಜನಲ್ಲಿ ಡ್ರೈನೆಸ್ ಆಗಿರ್ಬೋದು, ನವೆ ಅನ್ನೋದು ಕೂಡ ಹುಟ್ಕೊಳ್ಳೋಕೆ ಶುರು ಆಗಿಬಿಡುತ್ತೆ. ಮತ್ತು ಸ್ಕಿನ್ ಅನ್ನೋದು ಸ್ಲೋ ಆಗಿ ಪೀಲ್ ಔಟ್ ಆಗೋದಕ್ಕೂ ಶುರು ಆಗ್ತಕ್ಕಂಥದ್ದು. ಅಂದರೆ ಸೊ ಸ್ಕಿನ್ ಉದುರ್ತಾ ಇದೆ, ನವೆ ಹುಟ್ಕೊಳ್ತಾ ಇದೆ, ಕಪ್ಪಗಾಗ್ತಾ ಇದೆ, ಡ್ರೈನೆಸ್ ಅನ್ನೋದು ಹುಟ್ಕೊಳ್ತಾ ಇದೆ. ಸೊ ಈ ಒಂದು ಕಂಡೀಷನ್ಗೆ ನಾವು ವೆರಿಕೋಸ್ ಎಕ್ಸಿಮಾ ಅಥವಾ ಡರ್ಮಟೈಟಿಸ್ ಅಂತ ಕೂಡ ಹೇಳ್ತಾ ಇರ್ತೀವಿ. ಸೊ ಈ ಒಂದು ಎಕ್ಸಿಮಾ ಅಥವಾ ಡರ್ಮಟೈಟಿಸಲ್ಲಿ ಎಷ್ಟೋ ಜನ ಏನು ಮಾಡ್ತಿದ್ದಾರೆ, ಏನೋ ಸ್ಕಿನ್ ಸಮಸ್ಯೆ ಬಂದಿದೆ ನನಗೆ ಅಂದ್ಕೊಂಡು ಆಯಿಂಟ್ಮೆಂಟ್ ಹಚ್ಕೊಳ್ಳೋದಾಗಿರ್ಬೋದು, ಅಥವಾ ಸ್ವಲ್ಪ ಆಯಿಲ್ ಹಚ್ಕೊಂಡು ಅದನ್ನು ಮುಂದೂಡೋದಕ್ಕೆ ಶುರು ಮಾಡ್ತಿದ್ದಾರೆ. ಸೊ ಆ ಒಂದು ಕಂಡೀಷನಲ್ಲಿ ಕಾಯಿಲೆನ ನೆಗ್ಲೆಕ್ಟ್ ಮಾಡಿಕೊಂಡು ಯಾವಾಗ ಮುಂದೂಡೋಕ್ಕೆ ಶುರು ಮಾಡ್ತೀವಿ, ಸೆಕೆಂಡ್ ಗ್ರೇಡಲ್ಲಿರೋ ಆ ಒಂದು ಸಮಸ್ಯೆ ಸ್ಲೋ ಆಗಿ ಹಂತ ಹಂತವಾಗಿ ಬೆಳ್ಕೊಂಡು ಥರ್ಡ್ ಗ್ರೇಡಿಗೆ ಕೂಡ ರೀಚ್ ಆಗೋದಕ್ಕೆ ಶುರು ಆಗೋದು. ಯಾಕಂದರೆ ರಕ್ತ ಸಂಚಾರ ಅನ್ನೋದು ಆ ಕಾಯಿಲೆಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಅನ್ನೋದು ತಗೊಳ್ಳದೇ ಇದ್ದಾಗ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾನೆ ಹೋಗುತ್ತೆ ಹೊರತಾಗಿ ಅಲ್ಲಿ ಇಂಪ್ರೂವ್ಮೆಂಟ್ ಅನ್ನೋದು ಕಾಣಿಸ್ತಾ ಇರೋದಿಲ್ಲ. ಯಾವಾಗ ಆ ಒಂದು ರಕ್ತ ಸಂಚಾರ ಆಲ್ಮೋಸ್ಟ್ ರೆಡ್ಯೂಸ್ ಆಗ್ತಿದೆ ಅಂದಾಗ, ಆ ಸ್ಕಿನ್ ಕಲರ್ ಎಲ್ಲೆಲ್ಲಿ ಕಪ್ಪಗಾಗಿದೆ ಅಲ್ಲಿ ಚಿಕ್ಕ ಚಿಕ್ಕ ಗಾಯಗಳು ಕೂಡ ಹುಟ್ಕೊಳ್ಳೋದಕ್ಕೆ ಶುರು ಆಗೋದು. ಸಣ್ಣದಾಗಿರೋ ಗಾಯಗಳೇ ಸೊ ಮಾಯ್ತಾ ಹೋಗದೆ ಅದೇ ಗಾಯ ಬೆಳ್ಕೊಳ್ಳೋದಕ್ಕೂ ಶುರು ಆಗ್ತಾ ಬರುತ್ತೆ. ಗಾಯ ಯಾವ ರೀತಿ ಬೆಳೀತಾ ಹೋಗುತ್ತೆ, ಆ ಒಂದು ರೀಜನಿಂದ ಕಿವ ಅಥವಾ ಪಸ್ ಅಂತ ಏನು ಹೇಳ್ತೀವಿ ಅದು ಹೊರಗಡೆ ಊಸ್ ಔಟ್ ಆಗೋದಕ್ಕೆ ಶುರು ಆಗೋದು. ಸ್ಲೋ ಆಗಿ ಇದೇ ಥರ ಆ ಕಾಲ್ ಅನ್ನೋದೇ ಆ ಪಾರ್ಟ್ ಅನ್ನೋದೇ ಕೆಟ್ಟೋಗೋದಕ್ಕೆ ಶುರು ಆಗ್ತಕ್ಕಂಥದ್ದು. ಸೊ ಆ ಒಂದು ಅಲ್ಸರ್ಸ್ ಫಾರ್ಮ್ ಏನಾಗ್ತಾ ಇದೆ, ಆ ಒಂದು ಕಂಡೀಷನ್ಸ್ನ ನಾವು ವೆರಿಕೋಸ್ ಅಲ್ಸರ್ಸ್ ಅಂತ ಕೂಡ ಹೇಳ್ತಾ ಬರ್ತಾ ಇರ್ತೀವಿ. ಸೊ ಈ ರೀತಿ ಗ್ರೇಡ್ ವೈಸ್ ಈ ಒಂದು ಕಾಯಿಲೆ ಅನ್ನೋದು ಬೆಳ್ಕೊಂಡು ಹೋಗ್ತಾ ಇದೆ, ಮೇಲ್ಗಡೆ ಲಕ್ಷಣಗಳು ಕೂಡ ತೋರಿಸ್ತಾ ಇರುತ್ತೆ ಅಂತ ತಿಳಿಸ್ಬೋದು ಅಮ್ಮ. ಸೊ ಈ ಒಂದು ಕಾಯಿಲೆಗೆ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಅಥವಾ ಟ್ರೀಟ್ಮೆಂಟ್ ವೈಸ್ ನೋಡೋದಾಗಿದ್ರೆ, ಎಷ್ಟೋ ಜನ ಕ್ಲಿನಿಕ್ಗೆ ವಿಸಿಟ್ ಆದಾಗ ಫಸ್ಟ್ ಕ್ವಶನ್ ಅವ್ರದ್ದೇನಾಗಿರುತ್ತೆ, ಸರ್ ನಾನು ಎಷ್ಟೋ ಡಾಕ್ಟರ್ ಹತ್ರ ಹೋಗಿದ್ದೀನಿ, ಇದಕ್ಕೆ ಆಪರೇಷನ್ ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ. ಸೊ ಈ ಥರ ಒಂದು ಮಾಹಿತಿ ಅನ್ನೋದು ಕೊಡ್ತಾ ಇರ್ತಾರೆ. ಸೊ ಪ್ರತಿಯೊಂದು ಸಿಸ್ಟಮಲ್ಲೂ ಲಿಮಿಟೇಷನ್ ಅನ್ನೋದು ಇರುತ್ತೆ ಅಮ್ಮ. ಈಗ ಒಂದು ಸಿಸ್ಟಮಲ್ಲಿ ಆಪರೇಷನಿಂದ ಹೆಲ್ಪ್ ಆಗ್ತಾ ಇದೆ ಅಂದಾಗ ಇನ್ನೊಂದು ಸಿಸ್ಟಮಲ್ಲಿ ಮೆಡಿಕೇಷನಿಂದನೇ ಅದನ್ನು ಹೆಲ್ಪ್ ಮಾಡ್ಬೋದು ಅಂತ ತಿಳಿಸ್ಬೋದು ಅಮ್ಮ. ಅದೇ ರೀತಿ ಹೋಮಿಯೋಪತಿಯಲ್ಲಿ ಈ ಒಂದು ಕಾಯಿಲೆಗೆ ಮೆಡಿಕೇಷನ್ ಮುಖಾಂತರನೇ ಒಂದು ಸಂಪೂರ್ಣವಾದ ಸೊಲ್ಯೂಷನ್ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ಯಾವ ಒಂದು ಕಂಡೀಷನಲ್ಲಿ ಇದ್ದರೂ ಕೂಡ ಆ ಒಂದು ಕಾಯಿಲೆಗೆ ಸಂಪೂರ್ಣವಾದ ಸೊಲ್ಯೂಷನ್ ಅದು ಕೊಡ್ಬೋದು ಅಂತ ತಿಳಿಸ್ತಾ ಬರ್ಬೋದು ಅಮ್ಮ. ಓಕೆ, ವೀಕ್ಷಕರೇ, ನೀವು ಕೂಡ ಈ ವೆರಿಕೋಸ್ ವೈನ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಮ್ಮ ಹೋಮಿಯೋಪತಿಗೆ ಭೇಟಿ ನೀಡಿ ಬೆಸ್ಟ್ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಳಿ. ಅಡ್ರೆಸ್ ಮತ್ತೆ ಫೋನ್ ನಂಬರ್ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಪ್ರಶಾಂತ್ ಹೋಮಿಯೋಪತಿ ವೈದ್ಯರು. ನಮ್ಮ ಹೋಮಿಯೋಪತಿಯ ಶಾಖೆಗಳು ಬೆಂಗಳೂರಿನ ಮಲ್ಲೇಶ್ವರಂ ಜಯನಗರದಲ್ಲಿದೆ. ಇನ್ನು ಹುಬ್ಬಳ್ಳಿ, ಮೈಸೂರು, ಹಾಸನ, ದಾವಣಗೆರೆ, ರಾಯಚೂರು, ಕಲಬುರಗಿ, ಶಿವಮೊಗ್ಗದಲ್ಲೂ ಕೂಡ ನಮ್ಮ ಹೋಮಿಯೋಪತಿಯ ಬ್ರಾಂಚಸ್ ಇದೆ. ಫೋನ್ ನಂಬರ್ಸ್ ಹೀಗಿದೆ: 1800103 9978, ಮತ್ತೊಂದು ದೂರವಾಣಿ ಸಂಖ್ಯೆ 0804664777. ಓಕೆ ಡಾಕ್ಟರ್, ಕಾರ್ಯಕ್ರಮದಲ್ಲಿದ್ದು ನಮ್ಮ ವೀಕ್ಷಕರಿಗೆ ವೆರಿಕೋಸ್ ವೈನ್ ಸಮಸ್ಯೆ ಬಗ್ಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೀಕ್ಷಕರೇ. ನೋಡಿದ್ರಲ್ಲ,
ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನಿತ್ಯ ಸಂಜೀವಿನಿ. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.